ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಕರುನಾಡ ವಿಜಯಸೇನೆ ವತಿಯಿಂದ ಕರುನಾಡ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಕರುನಾಡ ವಿಜಯಸೇನೆ ವತಿಯಿಂದ ಕರುನಾಡ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ, ನಿವೃತ್ತಿ ಹೊಂದಿದ ಸೈನಿಕರಿಗೆ, ಯೋಗ ಪಟುಗಳಿಗೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳಿಗೆ ಸನ್ಮಾನ ಮಾಡಲಾಯಿತು. ಇದರ ಜೊತೆಗೆ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ವಾದ್ಯ, ಭದ್ರಕಾಳಿ ಕುಣಿತ, ಪಟ್ಟು ಕುಣಿತ, ಪೂಜಾ ಕುಣಿತ ಇನ್ನು ಮುಂತಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಸಿ ಶ್ರೀನಿವಾಸ್, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪರ ಸಂಘಟನೆಗಳು ದಿನಕ್ಕೆ ಸಾವಿರಾರು ಹುಟ್ಟಿಕೊಳ್ಳುತ್ತಿವೆ. ಇದರ ಜೊತೆಗೆ ಸಾವಿರಾರು ಸಂಘಟನೆಗಳು ನಶಿಸಿ ಹೋಗುತ್ತಿವೆ. ಆದರೆ ಒಮ್ಮೆ ಕನ್ನಡಕ್ಕಾಗಿ ಹುಟ್ಟಿಕೊಂಡಂತಹ ಸಂಘಟನೆ ನಶಿಸಿ ಹೋಗುವಂತಹ ಹಂತಕ್ಕೆ ಹೋಗಬಾರದು. ಆ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲಾ ಪದಾಧಿಕಾರಿಗಳ ಮೇಲೆ ಇರುತ್ತದೆ ಎಂದರು. ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಕನ್ನಡ ಪರ ಸಂಘಟನೆಗಳು ಇರಬೇಕು. ಕನ್ನಡ ಭಾಷೆಗೆ ಎಲ್ಲಿ ಧಕ್ಕೆ ಉಂಟಾಗುತ್ತದೋ ಅಲ್ಲಿ ನಮ್ಮ ಕರುನಾಡ ವಿಜಯಸೇನೆ ಇರಬೇಕು ಎಂದು ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಮಾಜಿ ಶಾಸಕರುಗಳಾದಂತಹ ಚಂದ್ರಣ್ಣ, ಮುನಿನರಸಿಂಹಯ್ಯ, ಶೆಟ್ಟಿಗೆರೆ ರಾಜಣ್ಣ, ಕರುನಾಡ ವಿಜಯಸೇನೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಸುಚೇಂದ್ರ, ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಡಿಸಿ ಚನ್ನಕೇಶವ ಅವರು, ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ಗಣ್ಯ ಅತಿಥಿಗಳು ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂಬುದಾಗಿ ಕೇಳಿಕೊಳ್ಳಬೇಕು. ವೇದಿಕೆ ಮೇಲೆ ಎಲ್ಲ ಪದಾಧಿಕಾರಿಗಳು ತಡವಾಗಿ ಬಂದಂತ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಅನಂತಕುಮಾರಿ ಚಿನ್ನಪ್ಪ ಅವರು ವೇದಿಕೆ ಬರಬೇಕೆಂಬ ಕೇಳಿಕೊಳ್ತೇವೆ. ಮೇಡಮ್, ಮೇಡಮ್ ಕೆಲ್ಲ ಒಂದು ಮಾಡ್ಕೊಡ್ರಿ. ಮೇಡಮ್ ಸ್ಯಾರಿ ಮಾಡ್ಕೊಡ್ರಿ. ಮೇಡಮ್ ಮೇಡಮ್ ಕೆಲ್ಲ ಅಲ್ಲ 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 ದಾರಿ ಮಾಡ್ತಾರೆ. ಹಿಂಗೆ ಹೇಳ್ತಿದ್ರು ಅಲ್ಲಿ ದೂರ 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 ದಯವಿಟ್ಟು ಕಾರ್ಯಕ್ರಮ ಕೊನೆಯ ಹಂತದವರೆಗೂ ಪದಾಧಿಕಾರಿಗಳು ವೇದಿಕೆ ಮೇಲೆ ಇರಬಾರದು. ದಯವಿಟ್ಟು ಸಹಕರಿಸಬೇಕಿದೆ ನಮ್ಮ ಕಾರ್ಯಕ್ರಮ. ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋದಕ್ಕೆ ನಮಗೆ ಹೆಸರು ಬರ್ತಾರೆ. ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ವೇದಿಕೆ ಹಿಂಭಾಗದಲ್ಲಿ ನಿಂತ್ಕೊಂಡ್ರೆ ಸಾಕು ನಡೀತದೆ. ಕನ್ನಡದ ದೀಪಾವಳಿಯಿಂದಾಗಿ ಜ್ಯೋತಿ ಬೆಳಗಿದ್ದ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು. ಈಗ ಮಹಿಳಾ ಪದಾಧಿಕಾರಿಗಳೆಲ್ಲ ಸೇರಿ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ.